ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ಸಚಿವ ಪವರ್ ಮಿನಿಸ್ಟ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್ ಅವರ ಕ್ಷೇತ್ರ ಕಾರ್ಕಳ ಇಲ್ಲಿ ಸುನೀಲ್ ಕುಮಾರ್ ನಲವತ್ತೆರಡು ಸಾವಿರ ಗೋಪಾಲ್ ಭಂಡಾರಿ ವಿರುದ್ಧ ಗೆದ್ದಿದ್ರು ಸೊ ಈಗ ಸುನೀಲ್ ಕುಮಾರ್ ಮತ್ತೆ ಕ್ಯಾಂಡಿಡೇಟ್ ಆಗ್ತಾರೆ ಅವ್ರ ವಿರುದ್ಧ ಶುಭದ್ರಾವ್ ದೀಪಕ್ ಕೊಟ್ಯಾನ್ ಕುಮಾರ್ ಶೆಟ್ಟಿ ಇವ್ರದೆಲ್ಲ ಚರ್ಚೆ ನಡೀತಾ ಇದೆ ಹೆಸರು ಬಟ್ ಸುನಿಲ್ ಕುಮಾರ್ ಸರಾಗವಾಗಿ ವಿಧಾನಸೌಧಕ್ಕೆ ಮತ್ತೊಮ್ಮೆ ಮೆಟ್ಲತ್ತುವಂತ ಸಾಧ್ಯತೆ ಸೀಟ್ ಇದಿದೆ ಸುನಿಲ್ ಕುಮಾರ್ ರಾಜ್ಯಾಧ್ಯಕ್ಷ ಆಗ್ತಾರೆ ಸುನಿಲ್ ಕುಮಾರ್ ಡಿ ಸಿ ಎಂ ಆಗ್ಬಿಡ್ತಾರೆ ಸುನಿಲ್ ಕುಮಾರ್ ನೆಕ್ಸ್ಟ್ ಸಿಎಂ ಇಂತೆಲ್ಲ ಇದೆ ಬಟ್ ಮನುಷ್ಯ ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಸಿಕ್ತಾಗ ಬೇರೆ ಕತೆ ಬಟ್ ಪವರ್ ಮಿನಿಸ್ಟರ್ ಅಂತ ಓಡಾಡರು ಈ ಅಪ್ಪ ಪವರ್ ಮಿನಿಸ್ಟರ್ ಆದ್ರೂ ಪವರ್ ಮಿನಿಸ್ಟರ್ ಬಗ್ಗೆ ಹೇಳ್ಕೊಳ್ಳದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗ ಓಡಾಡ್ತಾರೆ ಹೌದು ಸೈಲೆಂಟ್ ಆಗಿ ಬಟ್ ತನ್ನದೇ ಆದಂಥ ಹೋಲ್ಡ್ ಇದೆ ಹಿಡ್ತಾ ಇದೆ ಹಾಗಾಗಿ ಸುನೀಲ್ ಕುಮಾರ್ ಸಾಮಾನ್ಯ ಅಲ್ಲ ಸುನಿಲ್ ಕುಮಾರ್ ಪವರ್ಫುಲ್ ಬಟ್ ಕಾಂಗ್ರೆಸ್ಸಲ್ಲಿ ಈ ಪ್ರಬಲವಾಗಿ ಕೆ ಅಭ್ಯರ್ಥಿಗಳನ್ನ ಹಾಕಬಹುದಿತ್ತು ಆದರೆ ಕಾಂಗ್ರೆಸ್ ದಿನೇ ದಿನೇ ಕ್ಷೇತ್ರದಲ್ಲಿ ದುರ್ಬಲ ಆಗ್ತಾ ಇದೆ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಸುನೀಲ್ ಕುಮಾರ್ ಹಾದಿ ಸುಗಮ ಅಲ್ಲ ಬಟ್ ಇವರೆಲ್ಲ ಮಾಡೋ ಲಕ್ಷಣ ಕಾಣ್ತಾ ಇಲ್ಲ ಬಟ್ ಸದ್ಯಕ್ಕೆ ಸುನಿಲ್ ಕುಮಾರ್ ಸೇಫ್ 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 ಒಟ್ಟಾರೆ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಐದು ಶಾಸಕರು ಬಿಜೆಪಿಯವರಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ನವೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಅಂತ ಹೇಳಲಾಗ್ತದೆ ಬೈಂದೂರು ಸುಕುಮಾರ್ ಶೆಟ್ಟಿ ಅವರ ಕಾರಣಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಕುಂದಾಪುರ ಬಿಜೆಪಿ ಉಡುಪಿ ಬಿಜೆಪಿ ಕಾರ್ಕಳ ಬಿಜೆಪಿ ಆದರೆ ಕಾಪೂನಲ್ಲಿ ಒಂದು ಸ್ವಲ್ಪ ಸ್ವರಕ್ಕೆ ಕಡೆ ಐತೆ ಗೆಲುವು ನಡೀತಾ ಇದೆ ಬಟ್ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಈಗ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದಾರೆ ಡಿಸೆಂಬರ್ ಚೇಂಜ್ ಆಗ್ಬಹುದು ಚೇಂಜ್ ಆಗ್ಬಹುದು ಜನವರಿ ಚೇಂಜ್ ಆಗ್ಬಹುದು ಸೊ ಹಿಂಗೆಲ್ಲ ಇದೆ ಬೇಕಾದ್ರೆ ಐದು ಕೈದ್ ಮತ್ತೆ ಬಿಜೆಪಿ ಆಗ್ಬಹುದು ಬಟ್ ಐದು ಕೈದ್ ಕಾಂಗ್ರೆಸ್ ಆಗಲ್ಲ ಬರಲ್ಲ ಎಸ್ ಬರಲ್ಲ ಬರಲ್ಲ ಇಲ್ಲಿ ರಿಸಲ್ಟ್ ಚೇಂಜ್ ಆಗಿರುವಂತ ಕ್ಷೇತ್ರ ಯಾವುದು ಕುಂದಾಪುರ ಕುಂದಾಪುರ ಫೆಕ್ಸ್ ಆಲಾಡಿ ಶ್ರೀನಿವಾಸ್ ಶೆಟ್ಟಿ ನಾಟ್ ಬಿಜೆಪಿ ಆಲಾಡಿ ಶ್ರೀನಿವಾಸ್ ಶೆಟ್ಟಿ ಒಂದು ಎರಡನೇದು ಕಾರ್ಕಳ ಇನ್ ಮೂರು ಚುನಾವಣೆ ಉಡುಕಾಪು ಉಡುಪಿ ಬೈಂದೂರಿಗೆ ಚುನಾವಣೆ ಆಗತ್ತೆ ಈ ಕಾರ್ಕಳಕ್ಕೆ ಕುಂದಾಪುರಕ್ಕೆ ಬಹುತೇಕ ರಿಸಲ್ಟ್ ಈ ಕ್ಷಣಕ್ಕೆ ಏನಿದೆಯಲ್ಲ ಅದೇ ಮುಂದುವರಿಯಲು ಸಾಧ್ಯತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಹಿಡ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ